ಫಾಜಿಲ್ ಹತ್ಯೆ ಆರೋಪಿಗಳಿಗೆ ಪೊಲೀಸರು ಸದ್ಯ ಬಲೆ ಬೀಳಿಸಿದ್ದಾರೆ ಬಂಧಿತ ಅಜಿತ್ ವಿಚಾರಣೆಯನ್ನ ಪೊಲೀಸರು ಸದ್ಯ ನಡೆಸ್ತಾ ಇದ್ದು ಅಜಿತ್ ವಿಚಾರಣೆಯಲ್ಲಿ ಈ ಕೊಲೆಯ ಸತ್ಯ ಅಥವಾ ಹತ್ಯೆಯ ಸತ್ಯ ಹೊರಬರುತ್ತಾ ಸುಳಿವು ಸಿಗತ್ತಾ ಹಂತಕರು ಯಾರು ಅನ್ನೋದು ಗೊತ್ತಾಗತ್ತಾ ಬಾಡಿಗೆ ಪಡೆದ ಕಾರ್ನೊಂದಿಗೆ ಹಂತಕರು ಪರಾರಿಯಾಗಿರುವ ಶಂಕೆ ಕೂಡ ಇದೆ ಓ ಹಾಗಾದ್ರೆ ಕಾರ್ ಇಲ್ಲ ಸದ್ಯಕ್ಕೆ ಫಾಜಿಲ್ ಹತ್ಯೆ ಆರೋಪಿಗಳಿಗೆ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ ಅದರ ಬೆನ್ನಲ್ಲೇ ಅಜಿತ್ ವಿಚಾರಣೆಯನ್ನ ಬಂಧಿತ ಅಜಿತ್ ವಿಚಾರಣೆ ಕಾರಿನ ಓನರ್ ಇಯಾನ್ ಕಾರ್ ನ ಓನರ್ ನ ವಿಚಾರಣೆ ಮಾಡ್ತಾ ಇದಾರೆ ಹಾಗಾದ್ರೆ ಈ ವಿಚಾರಣೆಯಲ್ಲಿ ಸತ್ಯ ಹೊರ ಬರುತ್ತೆ ಇವರೇನೋ ಗಳಿಗೆಗೊಂದು ಉತ್ತರಗಳನ್ನು ಕೊಡ್ತಾ ಇದ್ದಾರಂತೆ ಫಾಜಿಲ್ ಇದೀಗ ಕಮಿಷನರ್ ಶಶಿಕುಮಾರ್ ಅವರು ಮಂಗಳೂರು ಕಮಿಷನರ್ ಅವರು ಕೂಡ ಹೇಳ್ತಾ ಇದ್ರು ಕಾರ ಇನ್ನು ಸಿಕ್ಕಿಲ್ಲ ಅಂತ ಹಾಗಾದ್ರೆ ಕಾರಿನ ಸಮೇತ ಎಸ್ಕೇಪ್ ಆಗಿದ್ದಾರಾ ಕಾರ್ ಅವತ್ತು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ ಒಂದ್ ಕಡೆ ಹತಿಯಾದ ಫಾಜಿಲ್ ಅವ್ರು ನಿಂತಿದ್ದ ಜಾಗ ಅವ್ರನ್ನ ಅಟ್ಯಾಕ್ ಮಾಡಿದ್ದು ಅಲ್ಲೇ ಬಂತು ನೋಡಿ ಹಂತಕರ ಕಾರು ಎರಡನ್ನೂ ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕ್ಪಾಲ್ ನೀಡ್ತಾರೆ ಸುಕ್ಪಾಲ್ ಈಗ ಕಾರು ಪ್ರಮುಖವಾಗಿ ಕ್ಲೂ ಕೊಡುವಂತಹ ಹಂತಕ್ಕೆ ತಗೋಬಂದು ಇನ್ವೆಸ್ಟಿಗೇಷನ್ ಅನ್ನ ನಿಲ್ಲಿಸಿದೆ ಏನಾಗ್ತಾ ಇದೆ ಇನ್ವೆಸ್ಟಿಗೇಷನ್ ಅಜಿತ್ ಏನೆಲ್ಲ ಹೇಳ್ತಾ ಇದ್ದಾರೆ ಕಾರಿನ ಓನರ್ ವಿದ್ಯಾ ಪ್ರಮುಖವಾಗಿ ಈ ಕಾರು ಸಿ ಸಿ ಕ್ಯಾಮ್ರಾದಲ್ಲಿ ಯಾವಾಗ ಸೆರೆಯಾಗಿದೆ ಅವತ್ತಿನಿಂದಲೇ ಪೊಲೀಸರಿಗೆ ಒಂದು ಈ ಪ್ರಕರಣದ ಆರೋಪಿಗಳ ಪತ್ತೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ ಆ ಕಾರಣಕ್ಕಾಗಿಯೇ ಆ ಕಾರನ ನಂಬರ್ ಇಲ್ಲದಿದ್ದರೂ ಕೇವಲ ಕೆ ಎ ನೈನ್ಟೀನ್ ಅನ್ನುವಂಥದ್ದು ಮಾತ್ರ ಗೊತ್ತಾಗಿತ್ತು ಆ ನೈನ್ಟೀನ್ ಅನ್ನುವಂಥದ್ದು ಮಂಗಳೂರು ರಿಜಿಸ್ಟ್ರೇಷನ್ ಹಾಗಾಗಿ ಮಂಗಳೂರಿನಲ್ಲಿರುವಂಥ ಇಯೋನ್ ಕಾರ್ ಯಾವುದೆಲ್ಲ ಇದೆ ಆ ಎಲ್ಲ ಕಾರನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದರು ಅದು ಸುಮಾರು ಒಂದು ಸಾವಿರಕ್ಕೆ ಅಧಿಕ ಕಾರ್ಗಳಿತ್ತು ಹಾಗಾಗಿ ಸ್ಥಳೀಯವಾಗಿರುವಂಥ ಇಯೋನ್ ಕಾರ್ಗಳು ಯಾವುದಿದೆ ಆ ಎಲ್ಲ ಕಾರ್ಗಳನ್ನು ತಂದಿದ್ದಾರೆ ಎಲ್ಲ ಕಾರ್ಗಳನ್ನು ವಿಚಾರಣೆ ಮಾಡಿದ್ದಾರೆ ಅದರ ಓನರ್ಗಳು ಅಲ್ಲೇ ಇದ್ದರು ಅವರ ಮನೆಯಲ್ಲೇ ಇದ್ದರು ಅನ್ನುವಂಥದ್ದು ಗೊತ್ತಾಗಿದೆ ಆ ಬಳಿಕ ಸುಮಾರೊಂದು ಎಂಟು ಕಾರನ್ನ ಮಾಲಕರು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಅಂದರೆ ಆ ಕಾರ್ ನಮ್ಮಲ್ಲಿಲ್ಲ ಕಾರನ್ನು ತಮ್ಮ ತಗೊಂಡು ಹೋಗಿದ್ದಾನೆ ಮಗ ತಗೊಂಡು ಹೋಗಿದ್ದಾನೆ ಈ ರೀತಿಯಾದಂಥ ಕಾರಣಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಎಲ್ಲ ಕಾರುಗಳನ್ನು ತರಲಾಗಿತ್ತು ಈಗ ಆರೋಪಿಯ ಬಂಧನ ಆಗಿದೆ ಆರೋಪಿಯ ಬಂಧನ ಆದ ಬಳಿಕ ಈ ಬಿಟ್ಟು ಬಿಟ್ಕಳಿಸ್ತಾರೆ ಯಾಕಂತ ಹೇಳಿದರೆ ಆರೋಪಿ ಈ ಪ್ರಕರಣಕ್ಕೆ ಭಾಗಿಯಾಗಿರುವಂಥ ಆರೋಪಿ ಒಪ್ಕೊಂಡಿದ್ದಾನೆ ನನ್ನ ಕಾರನ್ನು ಇಂಥ ಜನರಿಗೆ ಕೊಟ್ಟಿದ್ದೇನೆ ಅನ್ನುವಂಥದ್ದು ಅದೇ ಕಾರ್ ಈ ಹಂತಕರು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಹಾಗಾಗಿ ಈತ ಈತನ ಸ್ನೇಹಿತರಿಗೆ ಈ ಕಾರ ಕೊಟ್ಟಿದ್ದಾನೆ ಅದು ಬಾಡಿಗೆ ರೂಪದಲ್ಲಿ ಆತ ಕೊಟ್ಟಿದ್ದಾನೆ ಆತನ ಎರಡು ಕಾರ್ ಇದೆ ಒಂದು ಲಾರಿ ಇದೆ ಹಾಗಾಗಿ ಆ ಅದನ್ನು ಎಲ್ರಿಗೂ ಬಾಡಿಗೆ ಕೊಡ್ತಾ ಇದ್ದ ಅದು ಟೂರಿಸ್ಟ್ ಕಾರ್ ಅಲ್ಲದಿದ್ದರೂ ಆತ ಪ್ರೈವೇಟ್ ಕಾರನ್ನು ಈ ರೀತಿಯಾಗಿ ಇಲ್ಲಿಗಲ್ ಆಗಿ ಬಾಡಿಗೆಗೆ ಕೊಡ್ತಾ ಇದ್ದ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಹಂತಕರು ಆತನಿಂದಲೇ ಕಾರನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಆತ ಅದರಲ್ಲಿ ಆರೋಪಿಗಳಲ್ಲಿ ಓರ್ವ ಈತನಿಗೆ ಬಹಳಷ್ಟು ನಿಕಟವಾಗಿ ಸಂಪರ್ಕ ಇರುವಂಥ ವ್ಯಕ್ತಿ ಹಾಗಾಗಿ ಯಾವುದೇ ದಾಖಲೆಗಳನ್ನು ಪಡೆಯದೆ ಆತನಿಗೆ ನೇರವಾಗಿ ಕಾರನ್ನು ಕೊಟ್ಟಿದ್ದಾರೆ ಈಗ ಆರೋಪಿಗಳು ಯಾರಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿದೆ ಆತನ ಆರೋಪಿಗಳ ಎಲ್ಲರ ಮನೆಗೆ ಹೋಗಿದ್ದಾರೆ ಜೊತೆಗೆ ಆರೋಪಿಗಳ ಚಲನವಲನ ಏನಿದೆ ಅದನ್ನೆಲ್ಲ ಗಮನಿಸಿದರೆ ಆದರೆ ಆರೋಪಿಗಳು ಸದ್ಯದ ಮಟ್ಟಿಗೆ ಪತ್ತೆಯಾಗಿಲ್ಲ ಅವರು ಈ ಊರಲ್ಲೇ ಇಲ್ಲ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ ಈತ ಹೇಳಿರುವ ಪ್ರಕಾರ ಏನೆಲ್ಲ ಮಾಹಿತಿ ಇದೆ ಅದನ್ನೆಲ್ಲ ಕಲೆ ಹಾಕಿದ್ದಾರೆ ಆತ ಹೇಳಿರುವ ಪ್ರಕಾರ ನನ್ನ ಸ್ನೇಹಿತರಾಗಿದ್ದರು ಅದಕ್ಕೆ ಕಾರನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳಿದರೆ ಮೊದಲ ಹಂತದಲ್ಲಿ ಆತ ಈ ಪ್ರಕರಣದಲ್ಲಿ ನನ್ನ ಪಾತ್ರನೇ ಇಲ್ಲ ಅಂತ ಹೇಳಿದ್ದಾನೆ ಆದರೆ ಈಗ ಸ್ಪಷ್ಟವಾಗಿ ಆತ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಾಗಿದೆ ಹಾಗಾಗಿ ಆತನನ್ನು ಬಂಧನ ಮಾಡಲಾಗಿದೆ ಈತನ ಕ್ಲೋಸ್ ಫ್ರೆಂಡ್ ಆಗಿರುವಂಥ ಒಬ್ಬ ಆರೋಪಿ ಯಾರಿದ್ದಾನೆ ಆತನಿಗೆ ಈತ ಕಾರ ಕೊಟ್ಟಿದ್ದಾನೆ ಆ ಬಳಿಕ ಕಾರನ್ನು ಕೊಡುವಾಗಲೂ ಆತ ಹೆಚ್ಚಿನ ಹಣವನ್ನು ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ ಆ ಹೆಚ್ಚಿನ ಹಣವನ್ನು ಕೊಟ್ಟಿದ್ದಾನೆ ಮಾಮೂಲಿಯಾಗಿ ಕಾರ್ ಬಾಡಿಗೆಗೆ ಎಷ್ಟಿತ್ತು ಅದಕ್ಕಿಂತಲೂ ಹೆಚ್ಚಿನ ಪಟ್ಟಿನ ಹಣವನ್ನು ಕೊಟ್ಟಿದ್ದಾರೆ ಆಗ್ಲೇ ಇವನಿಗೆ ಗೊತ್ತಾಗಬೇಕಿತ್ತು ಇದು ಯಾವುದೋ ಒಂದು ಬೇರೆ ಕೃತ್ಯಕ್ಕೆ ಬಳಸ್ತಾರೆ ಅನ್ನುವಂಥದ್ದು ಜೊತೆಗೆ ಆರೋಪಿಗಳು ಈತನ ಹತ್ರ ಹೇಳ್ಕೊಂಡಿದ್ದಾರೆ ಇದೊಂದು ದೊಡ್ಡ ಕೆಲಸಕ್ಕೆ ನಾವು ಕೊಂಡು ಹೋಗ್ತಾ ಹಾಗಾಗಿ ಈತನು ನೇರವಾಗಿ ಅದರಲ್ಲಿ ಆ ಪ್ರಕರಣದಲ್ಲಿ ಭಾಗಿಯಾಗ್ತಾನೆ ಹಾಗಾಗಿ ಆತನನ್ನು ಬಂಧಿಸಲಾಗಿದೆ ಈಗ ಆತ ಕೊಟ್ಟಿರುವಂಥ ಮಾಹಿತಿಯನ್ನು ಆಧಾರವಾಗಿ ಇರಿಸ್ಕೊಂಡು ಮಂಗಳೂರಿನ ನಗರ ಪೊಲೀಸರ ಸುಮಾರು ಐದು ತಂಡಗಳನ್ನು ಮಾಡಲಾಗಿದೆ ಪ್ರಮುಖವಾಗಿ ಸಿ ಬಿ ಪೊಲೀಸರ ತಂಡ ಜೊತೆಗೆ ಇತರ ಐದು ತಂಡಗಳನ್ನು ಮಾಡಲಾಗಿದೆ ಈ ಐದು ತಂಡಗಳು ಆಸುಪಾಸಿನ ಜಿಲ್ಲೆಗಳು ಸೇರಿದಂತೆ ಕೇರಳಕ್ಕೂ ಒಂದು ಟೀಮನ್ನು ಕಳಿಸಲಾಗಿದೆ ಅಲ್ಲೂ ಆರೋಪಿಗಳ ಪತ್ತೆಗಾಗಿ ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ ಹಾಗಾಗಿ ಈ ಆರೋಪಿಗಳಿಗೆ ಯಾವುದೋ ಒಂದು ಸಂಘಟನೆ ಲಿಂಕ್ ಇದೆ ಅನ್ನುವಂಥದ್ದು ಸಹ ಪೊಲೀಸರಿಗೆ ಈಗ ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದು ಈತನನ್ನು ಪ್ರತೀಕಾರಕ್ಕಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ

ಈ ಆ್ಯಂಗಲಲ್ಲೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಇನ್ನೊಂದು ಎರಡು ದಿನಗಳಲ್ಲಿ ಆರೋಪಿಗಳನ್ನು ಖಂಡಿತವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅನ್ನು ಪೊಲೀಸರಲ್ಲಿ ಇರುವಂತದ್ದು ಜೊತೆಗೆ ಆರೋಪಿಗಳು ಎಲ್ಲೆಲ್ಲೆಲ್ಲ ಹೋಗ್ತಾ ಇದ್ದಾರೆ ಅನ್ನುವಂಥ ಬಗ್ಗೆನೂ ಈಗ ಪೊಲೀಸರಿಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಸುಖಾಲ್ ತಮ್ಮ ಮಾಹಿತಿಗೆ ಈಗ ಕಾರು ಮಾಲೀಕ ಅಜಿತ್ನ ಬಂಧನ ಮಾಡಿದ್ದಾರೆ ಬಟ್ ಈಗ ಅಜಿತ್ ಹೇಳಿಕೆ ಮೇಲೆ ಎಲ್ಲವೂ ನಿಂತಿದೆ ಬಟ್ ಅಜಿತ್ ಹೇಳಿಕೆಗಳು ಸಿಕ್ಕಾಪಟ್ಟೆ ಗೊಂದಲವನ್ನ ಮೂ ಉಂಟು ಮಾಡ್ತದೆ ಪೊಲೀಸರು ಗೊಂದಲ ಮಾಡಿದ್ರು ಬಿಡಲ್ಲ ಏನ್ ಕ್ಲಾರಿಟಿ ತಗೋಬೇಕು ಅದು ತಗೊಳ್ತಾರೆ ಗಳಿಗೆಗೆ ಒಂದೊಂದು ಹೇಳಿಕೆ ಅಜಿತ್ ಕೊಡ್ತಾ ಇದ್ದಾರೆ ಮೊದಲಿಗೆ ಇಲ್ಲ ಯಾರದೋ ಮುಖಾಂತರ ಕೀ ಅಂತ ಹೇಳಿದ್ದು ಆಮೇಲೆ ನನಗೆ ಗೊತ್ತಿರೋರೇ ಆಗಿರೋದ್ರಿಂದ ನಾನೇ ಹೋಗಿ ಕೀ ಕೊಟ್ಟೆ ಅಂತ ಹೇಳಿದ್ರು ಒನ್ ಟು ಡಬಲ್ ಹಣವನ್ನ ಅಥವಾ ಅಮೌಂಟ್ ಮಾಡ್ಕೊಂಡಿದ್ದಾರೆ ಆಗ್ಲೂ ಕೂಡ ಯಾವ ಕೆಲಸಕ್ಕೆ ಅಂತ ಕೇಳಿಲ್ಲ ಏಕಾಏಕಿ ಕೀ ಕೊಟ್ ಕಳ್ಸಿದ್ದಾರೆ ಆಮೇಲೆ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಮ್ಯಾಟರ್ ಸದ್ಯಕ್ಕಾಗಲ್ಲ ಅದು ತಪ್ಪೆ ಅಫೆನ್ಸೆ ಅದು ಯೆಲ್ಲೋ ಬೋರ್ಡ್ ನ ತೆಗೆದು ಅಂದ್ರೆ ವೈಟ್ ಬೋರ್ಡ್ ಇಟ್ಕೊಂಡು ರೆಂಟಿ ಕೊಡೋದು ಅದು ತಪ್ಪೆ ಬಟ್ ಅಂದ್ ಬೇರೆ ವಿಚಾರ ಆದ್ರೆ ಇಲ್ಲಿ ಬರೋದು ಒಂದು ಕೊಲೆ ಆಗಿದೆ ಅದು ಈಗ ಧರ್ಮದ ಲೇಪವನ್ನು ಸುತ್ತಕೊಳ್ತಾ ಇದೆ ಆ ಒಂದು ಕೊಲೆ ಅನ್ನುವಂಥದ್ದು ಹಾಗಾಗಿ ಈಗ ಈ ಒಂದು ವಿಚಾರಣೆಯಲ್ಲಿ ಕೂಡ ಬಯಲಾಗಬೇಕಾಗಿದೆ